ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ಭಾರತದ ಕೃಷಿ ಉತ್ಪಾದಕತೆ ಕಡಿಮೆಯಾಗಲಿಕ್ಕೆ ಕಾರಣಗಳು ಏನು ಎಂಬುದರ ಬಗ್ಗೆ ಚರ್ಚಿಸ್ತಾ ಇದ್ವಿ. ಅದರಲ್ಲಿ ಎರಡು ಕಾರಣಗಳನ್ನು ನಾವು ಗಮನಿಸಿದೀವಿ. ಒಂದು ಸಾಮಾಜಿಕ ಕಾರಣಗಳನ್ನು, ಇನ್ನೊಂದು ನೈಸರ್ಗಿಕ ಕಾರಣಗಳನ್ನು ಕುರಿತು ಚರ್ಚಿಸಿರ್ತಕ್ಕಂಥದ್ದು. ಸೊ ಅದರ ಜೊತೆಗೆ ತಾಂತ್ರಿಕ ಕಾರಣಗಳು ಮತ್ತು ಸಾಂಸ್ಥಿಕ ಕಾರಣಗಳು ಯಾವ ರೀತಿ ಪ್ರಭಾವ ಬೀರ್ತಾ ಇದ್ವೆ ನಮ್ಮ ದೇಶದ ಕೃಷಿ ಉತ್ಪಾದಕತೆ ಕಡಿಮೆ ಆಗಲಿಕ್ಕೆ. ಸೊ ತಾಂತ್ರಿಕ ಕಾರಣಗಳು, ಟೆಕ್ನಿಕಲ್ ಕಾಸಸ್. ಸೊ ಹಲವಾರು ತಾಂತ್ರಿಕ ಕಾರಣಗಳು ಭಾರತದ ಕೃಷಿ ಕ್ಷೇತ್ರದಲ್ಲಿ ಉತ್ಪಾದಕತೆ ಕಡಿಮೆಯಾಗಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹಾಗಿದ್ರೆ ಆ ಪ್ರಮುಖ ಕಾರಣಗಳು ಯಾವುವು? ಈ ಒಂದು ಕೃಷಿ ಉತ್ಪಾದಕತೆಯನ್ನು ಕಡಿಮೆಗೊಳಿಸತಕ್ಕಂಥ ತಾಂತ್ರಿಕ ಕಾರಣಗಳು. ಫಸ್ಟ್ ಒನ್, ಹಳೆಯ ಮತ್ತು ಅವೈಜ್ಞಾನಿಕ ಕೃಷಿ ಪದ್ಧತಿಗಳು, ಔಟ್ಮೋಟೆಡ್ ಅಗ್ರಿಕಲ್ಚರಲ್ ಟೆಕ್ನಿಕ್ಸ್. ಸೊ ಇಟ್ ಈಸ್ ದಿ ಒನ್ ಆಫ್ ದಿ ಮೇಜರ್ ಕಾಸಸ್ ಆಫ್ ದಿ ಲೋ ಪ್ರೊಡಕ್ಟಿವಿಟಿ ಆಫ್ ಇಂಡಿಯನ್ ಅಗ್ರಿಕಲ್ಚರ್. ಭಾರತದಲ್ಲಿ ರೈತರು ಇಂದಿಗೂ ಇವತ್ತಿಗೂ ಕೂಡ ತೀರಾ ಹಳೆಯದಾಗಿರ್ತಕ್ಕಂಥ ಮತ್ತು ಅವೈಜ್ಞಾನಿಕವಾಗಿರ್ತಕ್ಕಂಥ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ. ಅತ್ಯಾಧುನಿಕ ಯಂತ್ರಗಳು ಮತ್ತು ಉಪಕರಣಗಳ ಬಳಕೆಯತ್ತ ರೈತರು ಗಮನ ಹರಿಸ್ತಾ ಇಲ್ಲ. ಇದರಿಂದಾಗಿ ಕೃಷಿ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಇವತ್ತಿಗೂ ಕೂಡ ಸಾಂಪ್ರದಾಯಿಕ ಪದ್ಧತಿಯಲ್ಲಿಯೇ ಕೃಷಿ ಚಟುವಟಿಕೆ ನಡೀತಾ ಇರೋದ್ರಿಂದ ಉತ್ಪಾದಕತೆ ಕಡಿಮೆ ಆಗಿರ್ತಕ್ಕಂಥದ್ದು. ಇವತ್ತು ಉತ್ಪಾದಕತೆ ಹೆಚ್ಚಾಗಬೇಕು ಅಂತಂದರೆ ಕೃಷಿಯನ್ನು ಆಧುನೀಕರಣಗೊಳಿಸಬೇಕು, ವೈವಿಧ್ಯಮಯವಾಗಿರ್ತಕ್ಕಂಥ ರೀತಿಯಲ್ಲಿ ಕೃಷಿಯನ್ನು ಉತ್ಪಾದಿಸಬೇಕು. ಆದರೆ ಇವತ್ತು ಅತ್ಯಾಧುನಿಕ ಯಂತ್ರೋಪಕರಣಗಳು, ಉಪಕರಣಗಳನ್ನು ಬಳಸಿಕೊಳ್ತಕ್ಕಂಥ ಜ್ಞಾನ ಕೃಷಿಕರಿಗೆ ಇಲ್ಲದೇ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿಗೂ ಕೂಡ ಪುರಾತನ ಪದ್ಧತಿಯನ್ನೇ, ಅವೈಜ್ಞಾನಿಕ ಪದ್ಧತಿಯನ್ನು ಬಳಸಿಕೊಂಡು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಕೃಷಿ ಉತ್ಪಾದಕತೆ ಕಡಿಮೆ ಇರತಕ್ಕಂಥದ್ದು. ಎರಡನೇದು, ನೀರಾವರಿ ಸೌಲಭ್ಯಗಳ ಅಭಾವ, ಇನ್ ಅಡಕ್ವೇಟ್ ಇರಿಗೇಷನ್ ಫೆಸಿಲಿಟೀಸ್. ಭಾರತದಲ್ಲಿ ಒಟ್ಟು ಸಾಗುವಳಿ ಆಗ್ತಾ ಇರತಕ್ಕಂತಹ ಕೃಷಿ ಪ್ರದೇಶ 142.6 ದಶಲಕ್ಷ ಮಿಲಿಯನ್ ಹೆಕ್ಟೇರ್ಗಳಲ್ಲಿ ಕೇವಲ 63 ಮಿಲಿಯನ್ ಹೆಕ್ಟೇರ್ಗಳಷ್ಟು ಭೂಮಿಗೆ ಮಾತ್ರ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ಒಟ್ಟಾರೆ ದೇಶದಲ್ಲಿ ಕೇವಲ 45% ಕೃಷಿ ಭೂಮಿಗೆ ಮಾತ್ರ ನೀರಾವರಿ ಸೌಲಭ್ಯವನ್ನು ಒಳಪಡಿಸಿರ್ತಕ್ಕಂಥದ್ದು. ಇನ್ನೂ 55% ಕೃಷಿ ಭೂಮಿ ಒಣ ಬೇಸಾಯ ಪದ್ಧತಿಯಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಅಂದರೆ ಎಲ್ಲ ನೀರಾವರಿಯ ಮೂಲವನ್ನು ಬಳಸಿಕೊಂಡೂ ಕೂಡ ಇವತ್ತು ಕೇವಲ ನಮ್ಮ ದೇಶದಲ್ಲಿ 45% ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲಿಕ್ಕೆ ಸಾಧ್ಯವಾಗಿದೆ. ಆದರೆ ಇನ್ನೂ 55% ಕೃಷಿ ಭೂಮಿ ಮಳೆಯನ್ನೇ ಅವಲಂಬಿಸಿಕೊಂಡು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೀರಾವರಿ ಸೌಲಭ್ಯಗಳ ಅಭಾವದಿಂದಾಗಿ ಭಾರತದ ಕೃಷಿ ಉತ್ಪಾದಕತೆ ಇನ್ನೂ ಕಡಿಮೆ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮೂರನೇದು, ರಸಗೊಬ್ಬರಗಳ ಕೊರತೆ, ಲ್ಯಾಕ್ ಆಫ್ ಫರ್ಟಿಲೈಸರ್. ಸೊ ಭಾರತದಲ್ಲಿ ರಾಸಾಯನಿಕ ಗೊಬ್ಬರಗಳು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿಲ್ಲ. ದೆರ್ ಈಸ್ ನೋ ಅಬಂಡೆಂಟ್ ಅವೈಲಬಿಲಿಟೀಸ್ ಆಫ್ ದಿ ಕೆಮಿಕಲ್ ಫರ್ಟಿಲೈಸರ್ ಇನ್ ಅವರ್ ಅಗ್ರಿಕಲ್ಚರ್. ಅಷ್ಟೇ ಅಲ್ಲದೆ ಇವತ್ತು ಆ ರಾಸಾಯನಿಕ ಗೊಬ್ಬರಗಳ ಬೆಲೆಯೂ ಕೂಡ ಅತ್ಯಧಿಕವಾಗಿರೋದ್ರಿಂದ ಅದನ್ನು ಬಳಸ್ತಕ್ಕಂಥ ಪ್ರಮಾಣವೂ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಭಾರತದಲ್ಲಿನ ರೈತರು ಅನಕ್ಷರಸ್ಥರು, ಮೌಢ್ಯರು, ಸಂಪ್ರದಾಯವಾದಿಗಳು ಆಗಿರೋದ್ರಿಂದ ಅವರು ರಸಗೊಬ್ಬರಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಳಸಲು ಮುಂದಾಗ್ತಾ ಇಲ್ಲ. ಯಾವ ಪ್ರಮಾಣದಲ್ಲಿ ಬಳಸಬೇಕು, ಯಾವ ಸಮಯದಲ್ಲಿ ಬಳಸಬೇಕು ಅನ್ನೋ ಜ್ಞಾನ ಇಲ್ಲದೇ ಇರೋದ್ರಿಂದಾಗಿ ಕೃಷಿ ಉತ್ಪಾದಕತೆ ಕಡಿಮೆಯಾಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಫೋರ್ತ್ ಒನ್, ಬಿತ್ತನೆಯ ಬೀಜಗಳ ಅಭಾವ, ಉತ್ತಮ ಬಿತ್ತನೆಯ ಬೀಜಗಳ ಅಭಾವ, ಲ್ಯಾಕ್ ಆಫ್ ಇಂಪ್ರೂವ್ಡ್ ಸೀಡ್ಸ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಕಾಸಸ್ ಆಫ್ ದಿ ಲೋ ಪ್ರೊಡಕ್ಟಿವಿಟಿ ಆಫ್ ಇಂಡಿಯನ್ ಅಗ್ರಿಕಲ್ಚರ್. ಭಾರತದಲ್ಲಿ ಉತ್ತಮ ಬಿತ್ತನೆಯ ಬೀಜಗಳು ರೈತರಿಗೆ ಸುಲಭ ದರದಲ್ಲಿ ಲಭ್ಯವಾಗ್ತಾ ಇಲ್ಲ. ಇವತ್ತು ವ್ಯಾಪಾರಸ್ಥರು ಕೂಡ ಕೃಷಿಕರಿಗೆ ವಂಚನೆ ಮಾಡತಕ್ಕಂಥದ್ದು, ಮೋಸ ಮಾಡ್ತಾ ಇರ್ತಕ್ಕಂಥದ್ದು, ಉತ್ತಮ ಬೀಜಗಳನ್ನು ಪೂರೈಸದೇ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇವತ್ತಿಗೂ ಕೂಡ ರೈತರು ಅತ್ಯಾಧುನಿಕ ಉತ್ತಮ ತಳಿಯ ಬಿತ್ತನೆಯ ಬೀಜಗಳನ್ನು ಬಳಸಿಕೊಳ್ಳುವಲ್ಲಿ ಹಿಂದೇಟು ಹಾಕಿರ್ತಕ್ಕಂಥದ್ದು, ಹಳೆಯ ಮಾದರಿಯ ಬಿತ್ತನೆಯ ಬೀಜಗಳನ್ನೇ ಹೆಚ್ಚಾಗಿ ಬಳಸ್ತಾ ಇರ್ತಕ್ಕಂಥದ್ದು. ಸೊ ಇವು ಏನಾಗುತ್ತೆ ಅಂತಂದರೆ ಇಳುವರಿ ಕಡಿಮೆ ಆಗ್ತಕ್ಕಂಥದ್ದು. ನಾವು ಪುರಾತನ ಮಾದರಿಯ ಬಿತ್ತನೆಯ ಬೀಜಗಳನ್ನು ಬಳಸಿಕೊಂಡ್ರೆ ಇಳುವರಿ ಜಾಸ್ತಿ ಬರೋದಿಲ್ಲ. ಇಳುವರಿ ಅಂದರೆ ಉತ್ಪಾದಕತೆ ಜಾಸ್ತಿ ಆಗೋದಿಲ್ಲ.
ಇತ್ತೀಚೆಗೆ ಇವತ್ತು ಕೃಷಿ ವಿಶ್ವವಿದ್ಯಾಲಯಗಳು ಸಂಶೋಧನೆ ಮಾಡಿ ಆವಿಷ್ಕಾರ ಮಾಡಿರ್ತಕ್ಕಂತಹ ಸಂಸ್ಕರಣೆ ಮಾಡಿರ್ತಕ್ಕಂಥ ಬಿತ್ತನೆಯ ಬೀಜಗಳನ್ನು ಬಳಸಿಕೊಂಡ್ರೆ ಉತ್ಪಾದಕತೆ ಏನಾಗಬಹುದು, ಹೆಚ್ಚಾಗಬಹುದು. ಆದರೆ ಇವತ್ತು ಬಿತ್ತನೆಯ ಬೀಜಗಳ ಒಂದು ಕಳಪೆ ಪ್ರಮಾಣವು ಕೂಡ ಇವತ್ತು ಉತ್ಪಾದಕತೆ ಕಡಿಮೆ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಫಿಫ್ತ್ ಒನ್, ಕ್ರಿಮಿನಾಶಕಗಳ ಕೊರತೆ, ಲ್ಯಾಕ್ ಆಫ್ ಪೆಸ್ಟಿಸೈಡ್ಸ್. ಭಾರತದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂತಹ ಬೆಳೆಗಳು ಇವತ್ತು ಅನೇಕ ಕ್ರಿಮಿಕೀಟಗಳು ಮತ್ತು ರೋಗ ರುಜಿನಗಳ ಹಾವಳಿಗೆ ತುತ್ತಾಗಿ ಬೆಳೆ ನಾಶವಾಗ್ತಾ ಇರ್ತಕ್ಕಂಥದ್ದು. ರೈತರು ಕ್ರಿಮಿನಾಶಕ ಔಷಧಿಗಳನ್ನು ಹೆಚ್ಚಾಗಿ ಬಳಸ್ತಾ ಇಲ್ಲ. ಇದರಿಂದಾಗಿ ಬೆಳೆಗಳು ಹಾಳಾಗಿ ಉತ್ಪಾದಕತೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಆಧುನಿಕ ಬಿತ್ತನೆಯ ಬೀಜಗಳು ಈ ಬಿತ್ತನೆಯ ಬೀಜಗಳಿಗೆ ಮತ್ತು ಬೆಳೆಗೆ ಕೀಟಬಾಧೆ ಮತ್ತು ರೋಗ ರುಜಿನ ಸಾಮಾನ್ಯವಾಗಿರ್ತಕ್ಕಂಥದ್ದು. ಈ ಬೆಳೆಗೆ ರೋಗ ತಗುಲಿದಾಗ ಅಥವಾ ಕ್ರಿಮಿ ಕೀಟಗಳ ಬಾಧೆ ತಗುಲಿದಾಗ ಸೂಕ್ತವಾದ ಔಷಧಿಗಳನ್ನು ನಾವು ಸಿಂಪರಣೆ ಮಾಡದೇ ಹೋದರೆ ಉತ್ಪಾದಕತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಯಾವ ರೀತಿಯ ರೋಗ ಬಂದಿದೆ, ಯಾವ ಔಷಧಿಯನ್ನು ಸಿಂಪರಣೆ ಮಾಡಬೇಕು ಅನ್ನೋ ಒಂದು ಜ್ಞಾನ ಕೃಷಿಕರಲ್ಲಿ ಇಲ್ಲದೆ ಹೋದಾಗ ಆ ಬೆಳೆ ಸಂಪೂರ್ಣವಾಗಿ ರೋಗ ಕ್ರಿಮಿಕೀಟಗಳಿಗೆ ತುತ್ತಾಗಿ ಬೆಳೆ ನಾಶವಾಗ್ತಕ್ಕಂಥದ್ದು, ಇದರಿಂದ ಉತ್ಪಾದಕತೆ ಕಡಿಮೆಯಾಗ್ತಕ್ಕಂಥದ್ದು. ಸೊ ಇವಿಷ್ಟು ಈ ತಾಂತ್ರಿಕ ಕಾರಣಗಳು ಕೃಷಿ ಉತ್ಪಾದಕತೆ ಕಡಿಮೆಯಾಗಲಿಕ್ಕೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಂಸ್ಥಿಕ ಕಾರಣಗಳು. ಸೊ ಇವತ್ತು ನಮ್ಮ ದೇಶದ ಕೃಷಿ ಉತ್ಪಾದಕತೆ ಕಡಿಮೆಯಾಗಲಿಕ್ಕೆ ಅಗತ್ಯವಿರುವಷ್ಟು ಬಂಡವಾಳ ಪೂರೈಕೆ ಆಗದೇ ಇರೋದು ಕೂಡ ಉತ್ಪಾದಕತೆ ಕಡಿಮೆಯಾಗಲಿಕ್ಕೆ ಕಾರಣಗಳು. ಭಾರತದಲ್ಲಿನ ಕೃಷಿ ಕ್ಷೇತ್ರದಲ್ಲಿ ಆಳವಾಗಿ ಬೇರು ಬಿಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಸಾಂಸ್ಥಿಕ ಕಾರಣಗಳು ಕೃಷಿ ಉತ್ಪಾದಕತೆ ಕಡಿಮೆಯಾಗಲಿಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಈ ಕಡಿಮೆ ಉತ್ಪಾದಕತೆಗೆ ಕಾರಣವಾಗ್ತಾ ಇರತಕ್ಕಂತಹ ಪ್ರಮುಖ ಸಾಂಸ್ಥಿಕ ಕಾರಣಗಳು ಯಾವುವು ಅಂತಂದರೆ, ಫಸ್ಟ್ ಒನ್, ಭೂ ಒಡೆತನ, ಲ್ಯಾಂಡ್ ಟೆನ್ಯೂರ್ ಸಿಸ್ಟಮ್. ಭಾರತದಲ್ಲಿ ಇವತ್ತಿಗೂ ಕೂಡ ಅಸ್ತಿತ್ವದಲ್ಲಿರ್ತಕ್ಕಂತಹ ಹಲವಾರು ಪದ್ಧತಿಗಳು, ಜಮೀನ್ದಾರಿ ಪದ್ಧತಿ, ಮೆಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ ಅಂತ ಇದು ನೀವು ಇತಿಹಾಸದಲ್ಲಿ ಓದಬಹುದು. ಸೊ ಈ ಜಮೀನ್ದಾರಿ ಪದ್ಧತಿ ಬಹುಮಟ್ಟಿಗೆ ಕೃಷಿಯಲ್ಲಿ ಕಡಿಮೆ ಉತ್ಪಾದಕತೆಗೆ ಕಾರಣವಾಗಿರ್ತಕ್ಕಂಥದ್ದು. ಈ ಜಮೀನ್ದಾರರು ಏನು ಮಾಡ್ತಾ ಇದ್ರು ಅಂದರೆ ಅತ್ಯಧಿಕ ಭೂಮಿಯನ್ನು ಹೊಂದಿರ್ತಿದ್ರು. ಸೊ ಬಡವರಿಗೆ ಕೃಷಿ ಉತ್ಪಾದನೆ ಮಾಡಲಿಕ್ಕೆ ಭೂಮಿ ಕೊಡಬೇಕಾದ್ರೆ ಅಲ್ಲಿ ಒಪ್ಪಂದ ಮಾಡಿಕೊಳ್ತಕ್ಕಂಥದ್ದು, ನೀವು ಬೆಳೆದಂಥ ಬೆಳೆಯಲ್ಲಿ ಇಷ್ಟು ಪರ್ಸೆಂಟ್ ನಮಗೆ, ಇಷ್ಟು ಪರ್ಸೆಂಟ್ ನಿಮಗೆ ಅನ್ನೋ ಮಟ್ಟದಲ್ಲಿ ಇತ್ತು. ಇದು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಲ್ಯಾಂಡ್ ಟೆನ್ಯೂರ್ ಸಿಸ್ಟಮ್. ಬ್ರಿಟಿಷರ ಕಾಲದಲ್ಲಿ ಮೊದಲೆಲ್ಲ ಅದೇ ರೀತಿ ಇತ್ತು. ಇಡೀ ದೇಶದ ಕೃಷಿ ಭೂಮಿ ಬ್ರಿಟಿಷರ ಒಂದು ಆಳ್ವಿಕೆಯ ನಿಯಂತ್ರಣದಲ್ಲಿತ್ತು. ಅವರು ಭೂಮಿಯನ್ನು ಆ ಹಳ್ಳಿಯ ಜನರಿಗೆ ಕೊಡ್ತಾ ಇದ್ರು. ಭೂಮಿ ಕೊಡಬೇಕಾದ್ರೆ ಇಂತಿಷ್ಟು ಪರ್ಸೆಂಟ್ ಉತ್ಪಾದನೆ ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ನಿಯಮದ ಆಧಾರದ ಮೇಲೆ ಭೂಮಿಯನ್ನು ಕೊಡ್ತಾ ಇದ್ರು. ಇದರಿಂದ ರೈತರು ಎಷ್ಟೇ ಕಷ್ಟಪಟ್ಟು ಭೂಮಿಯಲ್ಲಿ ಬೆಳೆ ಬೆಳೆದರೂ ಕೂಡ ಅರ್ಧದಷ್ಟು ಬೆಳೆ ಸರ್ಕಾರಕ್ಕೆ ಕೊಡಬೇಕು, ಜಮೀನ್ದಾರರಿಗೆ ಕೊಡಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಉತ್ಸಾಹಕತೆಯಿಂದ ಕೃಷಿ ಉತ್ಪಾದಕತೆಯಲ್ಲಿ ತೊಡಗ್ತಾ ಇರಲಿಲ್ಲ. ಇದರಿಂದ ಉತ್ಪಾದಕತೆ ಏನಾಯಿತು, ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಎರಡನೇದು ಸಣ್ಣ ಹಿಡುವಳಿಗಳು, ಅನ್ ಎಕನಾಮಿಕ್ ಹೋಲ್ಡಿಂಗ್ ಅಂತ ಕರೀತಾರೆ. ಸೊ ಇವತ್ತು ನಮ್ಮ ದೇಶದಲ್ಲಿ ಕೃಷಿ ಭೂಮಿ ಏನಾಗಿದೆ ಅಂದರೆ ಛಿದ್ರಗೊಂಡಿರ್ತಕ್ಕಂಥದ್ದು, ತುಂಡು ತುಂಡಾಗಿರ್ತಕ್ಕಂಥದ್ದು. ಸ್ಮಾಲ್ ಹೋಲ್ಡಿಂಗ್ಸ್, ಇಂಡಿಯನ್ ಅಗ್ರಿಕಲ್ಚರ್ ಲ್ಯಾಂಡ್ ಈಸ್ ಎ ಸ್ಮಾಲ್ ಹೋಲ್ಡಿಂಗ್ ಆರ್ ಅನ್ ಎಕನಾಮಿಕ್ ಹೋಲ್ಡಿಂಗ್ ಅಂತ ಕರೀತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಜನಸಂಖ್ಯೆಯ ಹೆಚ್ಚಳ. ಸೊ ಜನಸಂಖ್ಯೆಯ ಒತ್ತಡ, ಪಿತ್ರಾರ್ಜಿತ ಆಸ್ತಿಯ ಹಕ್ಕು ಮುಂತಾದ ಕಾರಣಗಳಿಂದಾಗಿ ಭಾರತದಲ್ಲಿ ಭೂಮಿ ಏನಾಗಿದೆ, ಅದರಲ್ಲೂ ವಿಶೇಷವಾಗಿ ಕೃಷಿ ಭೂಮಿ ಹರಿದು ಹಂಚಿ ಹೋಗಿರ್ತಕ್ಕಂಥದ್ದು. ಇದರಿಂದ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿಗಳು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು. ತುಂಡು ತುಂಡು ಭೂಮಿಯಾಗಿರೋದ್ರಿಂದ ಈ ಸಣ್ಣ ಹಿಡುವಳಿಗಳಲ್ಲಿ ಅಥವಾ ತುಂಡು ಜಮೀನಿನಲ್ಲಿ ನಾವು ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಅಳವಡಿಸಲಿಕ್ಕೆ ಸಾಧ್ಯವಿಲ್ಲ, ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದರಿಂದ ಉತ್ಪಾದಕತೆ ಏನಾಗುತ್ತೆ, ಸಹಜವಾಗಿ ಕಡಿಮೆಯಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೂರನೇದು ಅಧಿಕ ಒತ್ತಡ, ಓವರ್ ಕ್ರೌಡಿಂಗ್. ಭಾರತದಲ್ಲಿ ಕೃಷಿ ಅಧಿಕ ಒತ್ತಡಕ್ಕೆ ಒಳಪಟ್ಟಿರ್ತಕ್ಕಂತಹ ಒಂದು ಉದ್ಯಮ. ನಿರಂತರವಾಗಿ ಹೆಚ್ಚಳವಾಗ್ತಾ ಇರ್ತಕ್ಕಂಥ ಜನಸಂಖ್ಯೆ ಬೇರೆ ಬೇರೆ ವಲಯಗಳ ಅಭಿವೃದ್ಧಿಗೊಳ್ಳದೇ ಇರುವುದು ಇವತ್ತು ನಗರೀಕರಣದ ಅಭಾವ ಮುಂತಾದ ಕಾರಣಗಳಿಂದಾಗಿ 55%ಕ್ಕಿಂತಲೂ ಹೆಚ್ಚಿನ ಜನರು
ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಅಂದರೆ ಇವತ್ತು ನಮ್ಮ ದೇಶದಲ್ಲಿ ನಗರೀಕರಣ ಅಭಿವೃದ್ಧಿಯಾಗಿಲ್ಲ, ಇತರೆ ಕ್ಷೇತ್ರಗಳು ಅಭಿವೃದ್ಧಿ ಆಗದೇ ಇರೋದ್ರಿಂದ ಒಂದು ಕಡೆ ಕೈಗಾರಿಕೀಕರಣ ಅಭಿವೃದ್ಧಿಯಾಗಿಲ್ಲ, ಇನ್ನೊಂದು ಕಡೆ ನಗರೀಕರಣ ಅಭಿವೃದ್ಧಿ ಆಗದೇ ಇರೋದ್ರಿಂದ ಆ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳು ಸಿಗದೇ ಇರೋದ್ರಿಂದ ಜನರು ಅನಿವಾರ್ಯವಾಗಿ ಕೃಷಿಯನ್ನೇ ಅವಲಂಬಿಸಬೇಕಾಗುತ್ತೆ. ಅಂದರೆ ಎಲ್ಲಿ ಸಲ್ಲದವರು ಇಲ್ಲಿ ಸಲ್ಲುವರು. ಹಾಗಾಗಿ ಕೃಷಿಯಲ್ಲಿ ಇವತ್ತು ಅತ್ಯಧಿಕ ಒತ್ತಡ ಇರತಕ್ಕಂಥದ್ದು. ಬೇರೆ ಕೈಗಾರಿಕೆಯಲ್ಲಿ ಕೆಲಸ ಸಿಗಲಿಲ್ಲ, ಸರ್ಕಾರಿ ಕೆಲಸ ಸಿಗಲಿಲ್ಲ, ಅಥವಾ ಸೇವಾ ಕ್ಷೇತ್ರದಲ್ಲಿ ಕೆಲಸ ಸಿಗಲಿಲ್ಲ, ಅಥವಾ ಕಂಪನಿಗಳಲ್ಲಿ ಕೆಲಸ ಸಿಗಲಿಲ್ಲ, ಕೊನೆಗೆ ನಾವು ಅವಲಂಬನೆ ಮಾಡೋದು ಯಾವುದರಲ್ಲಿ, ಅವಲಂಬಿಸಿಕೊಳ್ಳೋದು ಯಾವುದರಲ್ಲಿ, ಕೃಷಿಯಲ್ಲಿ. ಹಾಗಾಗಿ ಕೃಷಿ ಅತಿಯಾದ ಅವಲಂಬನೆಯಿಂದ ಇವತ್ತು ಒತ್ತಡಕ್ಕೆ ಒಳಗಾಗಿರ್ತಕ್ಕಂಥದ್ದು. ಈ ಅಧಿಕ ಒತ್ತಡದಿಂದಾಗಿ ಸಣ್ಣ ಭೂ ಹಿಡುವಳಿಗಳು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಕೃಷಿ ಉತ್ಪಾದಕತೆ ಮತ್ತು ಕಾರ್ಮಿಕರ ಉತ್ಪಾದಕತೆ ಎರಡೂ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಫೋರ್ತ್ ಒನ್, ಅಸಮರ್ಪಕ ಭೂ ಸುಧಾರಣೆ, ಇನ್ಅಡಕ್ವೇಟ್ ಲ್ಯಾಂಡ್ ರಿಫಾರ್ಮ್ಸ್ ಮೆಜರ್ಸ್. ಭಾರತದಲ್ಲಿ ಭೂ ಸುಧಾರಣಾ ಕಾನೂನನ್ನು ಜಾರಿಗೆ ತಂದು ಇವತ್ತು ಉಳುವವನೇ ಹೊಲದೊಡೆಯ ಎಂದು ಘೋಷಿಸಲಾಗಿದ್ದರೂ ಸಹ ಈ ಕಾನೂನು ಎಲ್ಲ ರಾಜ್ಯಗಳಲ್ಲಿ ಸಮಾನವಾಗಿ ಮತ್ತು ಸಮರ್ಪಕವಾಗಿ ಜಾರಿಗೊಂಡಿಲ್ಲ. ಇದರಿಂದ ಕೃಷಿ ಉತ್ಪಾದಕತೆ ಕಡಿಮೆ ಆಗ್ತಾ ಇರತಕ್ಕಂಥದ್ದು. 1964 ಕೇಂದ್ರ ಸರ್ಕಾರ ಈ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಅನ್ನು, ಹೌದಾ, ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಉಳುವವನೇ ಹೊಲದೊಡೆಯ ಎಂಬ ಉಕ್ತಿಯನ್ನು ಈ ಒಂದು ಕಾನೂನಿನ ಅಡಿಯಲ್ಲಿ ತರಲಾಗ್ತಕ್ಕಂಥದ್ದು. ಟಿಲ್ಲರ್ ಈಸ್ ದಿ ಓನರ್ ಆಫ್ ದಿ ಸಾಯಿಲ್ ಅಂತ ಕರೀತಾರೆ. ಸೊ 1964 ಸಂದರ್ಭದಲ್ಲಿ ಯಾವ್ಯಾವ ಕೃಷಿಕರು ಯಾವ್ಯಾವ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ರೋ ಅವರೇ ಆ ಭೂಮಿಯ ಒಡೆಯರು ಎಂಬ ಕಾನೂನನ್ನು ಸರ್ಕಾರ ಜಾರಿಗೆ ತಂದಿದ್ರೂ ಕೂಡ ಈ ಕಾನೂನು ಎಲ್ಲ ರಾಜ್ಯಗಳಲ್ಲಿ ಸಮಾನವಾಗಿ ಮತ್ತು ಸಮರ್ಪಕವಾಗಿ ಜಾರಿಗೆ ಕೊಂಡಿಲ್ಲ. ಹಾಗಾಗಿ ಕೃಷಿಕರಿಗೆ ತಾವು ಉಳುತ್ತಿರುವ ಭೂಮಿ, ಸಾಗುವಳಿ ಮಾಡ್ತಾ ಇರತಕ್ಕಂಥ ಭೂಮಿ ತಮ್ಮ ಸ್ವಂತದ್ದಲ್ಲ ಎಂಬ ಮನೋಭಾವನೆಯಿಂದಾಗಿ ಕೆಲಸದಲ್ಲಿ ಆಸಕ್ತಿಯನ್ನು ಹೊಂದುತ್ತಾ ಇಲ್ಲ. ಈ ಭೂ ಸುಧಾರಣಾ ಕಾಯ್ದೆ ಸಮರ್ಪಕವಾಗಿ ಜಾರಿಗೆ ಬಂದಿಲ್ಲದೇ ಇರೋದ್ರಿಂದ ಭಾರತದಲ್ಲಿ ಕೃಷಿ ಉತ್ಪಾದಕತೆ ಕಡಿಮೆಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇವಿಷ್ಟು ಸಾಂಸ್ಥಿಕ ಕಾರಣಗಳು. ಇನ್ನು ಕೊನೆಯದಾಗಿ ಆರ್ಥಿಕ ಕಾರಣಗಳು. ಈ ಆರ್ಥಿಕ ಕಾರಣಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.